ಇವತ್ತಿನ ಚದುರಂಗದಲ್ಲಿ ಬಹಳ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ. ಒಂದು, ಸಿದ್ದರಾಮಯ್ಯನವರನ್ನ ಸುತ್ತಿಕೊಂಡಿರುವಂತಹ ಮೂಡಾ ಹಗರಣ. ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳನ್ನು ಬದಲಿ ನಿವೇಶನದಾಗಿನೋ ಅಥವಾ ಪರಿಹಾರ ನಿವೇಶನವಾಗಿನೋ ಕೊಟ್ಟಿದ್ದಾರೆ ಅನ್ನುವಂಥದ್ರ ಸುತ್ತಲೂ ಕೂಡ ನಡೀತಾ ಇರುವಂತಹ ಆರೋಪಗಳು ಮತ್ತು ಸಿದ್ದರಾಮಯ್ಯನವರ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂತಹ ಸ್ಪಷ್ಟನೆ, ಪ್ರತಿರೋಧ, ಪ್ರತ್ಯಾರೋಪ, ಎಲ್ಲ ವಿಚಾರವನ್ನು ಕೂಡ ನಿಮಗೆ ಹೇಳ್ತೀನಿ. ಹಾಗೆಯೇ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಮೊಬೈಲನ್ನು ಕೂಡ FSLನ ತನಿಖೆಗೆ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾರೆ, ಹೈದರಾಬಾದ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ಅಂದರೆ ಅಂಥದ್ದೇನನ್ನು ಹುಡುಕ್ತಾ ಇದ್ದಾರೆ ಈ ಇಬ್ಬರ ಮೊಬೈಲ್ಗಳಲ್ಲಿ? ಅದು ಕೂಡ ಪರ್ಟಿಕ್ಯುಲರ್ ಆಗಿ ದರ್ಶನ್ ಮೊಬೈಲು ಮತ್ತು ಪವಿತ್ರ ಗೌಡ ಇಬ್ಬರ ಮೊಬೈಲನ್ನು ಮಾತ್ರ ಕಳಿಸ್ಕೊಡಲಾಗಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂಥ ವಿಶೇಷತೆ ಏನಿದೆ ಇವರಿಬ್ಬರ ಮೊಬೈಲ್ನಲ್ಲಿ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಸಿದ್ದರಾಮಯ್ಯ ಸುತ್ತಲೂ ಸುತ್ತಿಕೊಂಡ ಮೂಡಾ ಹಗರಣ. ಅಸೆಂಬ್ಲಿಯಲ್ಲೂ ಹೋರಾಟಕ್ಕೆ ಪ್ರತಿಪಕ್ಷಗಳ ತಯಾರಿ. ಎಲ್ಲ ತಪ್ಪು ಮೂಡಾದಿಂದಲೇ ಆಗಿರುವುದು ಎಂದ ಸರ್ಕಾರ. ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದ್ರಿಂದಲೇ ಕಿತಾಪತಿ. ಮೂಡಾ ಹಗರಣಕ್ಕೂ DKShಗೂ ಲಿಂಕ್ ಮಾಡಿದ ಕುಮಾರಸ್ವಾಮಿ. ಅವರಿಗೆ ನಿದ್ದೇನೆ ಬರಲ್ಲ, ನನ್ನ ಹೆಸರು ಕೇಳದಿದ್ರೆ ಅಂತ DK ಟಾಂಗ್. ದರ್ಶನ್ ಪವಿತ್ರ ಸಂಬಂಧ ತಿಳಿಯಲು ಮೊಬೈಲ್ ಸರ್ಚಿಂಗ್. ವಿಜಯಲಕ್ಷ್ಮಿ ಪತ್ರ ಬರೆದ ಬೆನ್ನಲ್ಲೇ ತನಿಖೆ ಚುರುಕು. ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುತ್ತಾ ಆ ಚಾಟಿಂಗ್.